ಸಾಮಾನ್ಯವಾಗಿ ಅಧಿಕ ಸಾಂದ್ರತೆ ಬೇಸಾಯ ಈ ಮಾವಿನಲ್ಲಿ ಅಳವಡಿಸ್ಕಿದ್ದು 5 meters by 5 meters ಅಂದರೆ 20 feet by 20 feet. ಇದು ಒಂದು ಮಾಡರೇಟ್ ಮೀಡಿಯಂ ಹೈ ಡೆನ್ಸಿಟಿ ಅನ್ಬೋದು. 5 by 3 ಅದು ಅದಕ್ಕಿಂತ ಸ್ವಲ್ಪ ಕಡಿಮೆ. 3 by 2 ಇದು ಒಂದು ಅಲ್ಟ್ರಾ ಹೈ ಡೆನ್ಸಿಟಿ ಅಂತ ಇದ್ದೀವಿ ನಾವು. 3 meters by 2 meters ಅಂದರೆ 10 feet by 6 feet. ಸಾಲಿನಿಂದ ಸಾಲು 10 feet, ಗಿಡದಿಂದ ಗಿಡ 6 feet. ಇದರಲ್ಲಿ ಸುಮಾರು ನೀವು 666 ಗಿಡ ಪ್ರತಿ ಎಕರ್ನಲ್ಲಿ ತಾವು ಕೂಡಿಸ್ಬೋದು. ಇದಕ್ಕೆ ತಳಿಯಂತಹ ಆ ಥರ ಒಂದು ಯಾವುದೂ ಸ್ಪೆಸಿಫಿಕ್ ಇಲ್ಲ. ಯಾವುದೇ ಒಂದು ಮಾವಿಂದು ತಳಿಗಳು ಏನು ನಮ್ಮಲ್ಲಿ ಪ್ರಚಲಿತವಾಗಿದೆ, ಕೇಸರ್ ಆಯಿತು, ಆಪುಸ್ ಆಯಿತು, ಬೇನೆಶಾನ್ ಆಯಿತು, ದಸೇರಿ ಆಯಿತು, ಯಾವುದೇ ತಳಿಗಳನ್ನು ಉಪಯೋಗ ಮಾಡ್ಬೋದು. ಯಾಕಂದರೆ ನಮ್ಮ ದೇಶದಲ್ಲಿ ನಾನು ಮೊದಲನೇ ಹೇಳಿದ ಹಾಗೆ ಕುಬ್ಜೆ ತಳಿಗಳು ಯಾವೂ ಇಲ್ಲ. ಆಮ್ರಪಾಲಿ ಅಂತ ಒಂದಿತ್ತು, ಬಟ್ ಅದು ಕೂಡ ಉಪಯೋಗ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ ಮಾವಿಂದ ತಳಿಗಳಲ್ಲಿ ಈ ಒಂದು ಕ್ಲೈಮೇಟ್ಗೆ ಯಾವುದೇ ತಳಿ ಕುಬ್ಜೆ ಇರೋದಿಲ್ಲ. ಹೀಗಾಗಿ ನಾವು ಅದಕ್ಕೆ ಆರ್ಟಿಫಿಷಿಯಲಿನೇ ನಾವು ರೆಗ್ಯುಲೇಟ್ ಮಾಡಿ ಕುಬ್ಜೆ ಮಾಡಬೇಕಾಗ್ತದೆ. ಅದರಲ್ಲಿ ನಾವು ಟ್ರೈನಿಂಗ್ ಪ್ರೂನಿಂಗ್ ಇರ್ಬೋದು ಅಥವಾ ಸಸ್ಯ ಪ್ರಚೋದಕಗಳ ಉಪಯೋಗ ಮಾಡಿ ಅದಕ್ಕೆ ಆಕಾರ ನಿರ್ವಹಣೆ ಮಾಡಬೇಕಾಗ್ತದೆ. ನಮ್ಮ ಹತ್ರ ಕುಬ್ಜೆ ತಳಿ ಯಾವೂ ಇಲ್ಲ. ಕಮರ್ಷಿಯಲಿ ಮಾರ್ಕೆಟಲ್ಲಿ ಯಾವ ಎಕ್ಸೆಪ್ಟೆಡ್ ತಳಿಗಳದಾವೋ ಆ ತಳಿಗಳು ನಾವು ತಾವು ಉಪಯೋಗ ಮಾಡ್ಬೋದು. ಅದರಲ್ಲಿ ಕೇಸರ್ ರೆಸ್ಪಾನ್ಸ್ ಚೆನ್ನಾಗಿದೆ. ಕೇಸರ್ ಮತ್ತು ಆಪುಸ್ ಈ ಒಂದು ಎರಡು ತಳಿಗಳ ರೆಸ್ಪಾನ್ಸ್ ಹೈ ಡೆನ್ಸಿಟಿ ಪ್ಲಾಂಟಿಂಗಿಗೆ ಚೆನ್ನಾಗಿದೆ.